ಚುನಾವಣೆಯಿಂದ ಹಿಂದೆ ಸರಿದ ಹಾಲಾಡಿ ಕುಂದಾಪುರ ಬಿಜೆಪಿ ಅಭ್ಯರ್ಥಿ ಯಾರು ಗುರುವಿನ ಮಗನಿಗೆ ಕ್ಷೇತ್ರ ಬಿಟ್ಟುಕೊಟ್ರ ಹಾಲಾಡಿ ಶ್ರೀನಿವಾಸ್ ಶೆಟ್ರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓಡಿ ಹಾಲಾಡಿ ಶ್ರೀನಿವಾಸ್ ಶೆಟ್ರು ಇದಕ್ಕಿಂತ ಆರು ತಿಂಗಳು ಮುಂಚೆನೇ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರು ಏಕಾಏಕಿ ಒಂದು ಪ್ರೆಸ್ ರಿಲೀಸನ್ನು ಬಿಟ್ಟರು ರಿಲೀಸ್ ಮಾಡಿದ್ರು ತಾನು ಚುನಾವಣೆಯಿಂದ ಹಿಂದೆ ಸರಿತೀನಿ ಯಾವುದೇ ಕಾರಣಕ್ಕೆ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಅವರಿಗೆ ರಾಜಕೀಯ ಸಾಕಾಯ್ತೋ ಅಥವಾ ಬಿ ಜೆ ಪಿಗೆ ಅವ್ರು ಸಾಕಾದ್ರೂ ಗೊತ್ತಾಗಿಲ್ಲ ಆದರೆ ಬಿಜೆಪಿ ಅವರನ್ನು ನಡೆಸ್ಕೊಂಡ ರೀತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬೇಸರ ಸಂಗತಿ ಅವರನ್ನು ಆರಾಮ್ಸೆ ಸಚಿವರನ್ನು ಮಾಡ್ಬೋದಿತ್ತು ಪಿಯಿಂದ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ ಅಲ್ಲ ಶ್ರೀನಿವಾಸ್ ಶೆಟ್ಟರ್ದಾಗಿ ಕುಂದಾಪುರದಲ್ಲಿ ಬಿಜೆಪಿ ಜೆ ಬಿಜೆಪಿ ಅವರಿಗೆ ಬೇಸರವನ್ನು ಮಾಡಿದಾಗ ಎರಡು ಸಾವಿರದ ಹದಿಮೂರರಲ್ಲಿ ಪಕ್ಷೇತರವಾಗಿ ನಿಂತು ತನ್ನ ವೈಯಕ್ತಿಕ ವರ್ಚಸ್ಸನ್ನು ತೋರಿಸ್ತವರು ಗೆದ್ದವರು ಆ ನಂತರದಲ್ಲಿ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಯವರಿಗೆ ಟಿಕೆಟ್ ಟಿಕೆಟನ್ನು ಕೊಡ್ತು ಆಗಲೂ ಗೆದ್ರು ಇಷ್ಟಾದರೂ ಸಚಿವ ಸ್ಥಾನ ಇಲ್ಲಾಂದ್ರೆ ಪರವಾಗಿರಲಿಲ್ಲ ಸಾಕಷ್ಟು ಮಿನಿಸ್ಟ್ರ್ ಪೋಸ್ಟ್ಗಳು ಖಾಲಿ ಬಿದ್ದಿತ್ತು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಅಂದ್ರೆ ಕರಾವಳಿ ಭಾಗದಲ್ಲಿ ವಾಜಪೇಯಿ ವಾಜಪೇಯಿ ಕುಂದಾಪುರದ ವಾಜಪೇಯಿ ಶ್ರೀನಿವಾಸ್ ಶೆಟ್ಟರು ಅವರಿಗೆ ಒಂದು ಸೂಕ್ತ ಅವಕಾಶನ ಕೊಡ್ಲಿಲ್ಲ ಹಿಂದೆ ಸರ್ದ್ರು ನಿಜಕ್ಕೂ ಅವ್ರ ಅವರ ಅವರ ತೀರ್ಮಾನವನ್ನ ಎಲ್ಲರೂ ಗೌರವಿಸ್ತಿದ್ದಾರೆ ಆದ್ರೆ ಯಾರು ನೆಕ್ಸ್ಟ್ ಈಗ ನನಗೂ ಅನಿಸ್ತು ಅವ್ರ ಏನು ರಾಜಕೀಯ ನಿವೃತ್ತಿ ಅನ್ನೋ ತರನೇ ಅನ್ಕೊಳ್ಳಿ ಆ ಪತ್ರ ನೋಡಿದಾಗ ಬೇಸ್ ರಾಜಕೀಯ ಸಾಕಾಗಿದೆ ನಾನು ನೆಕ್ಸ್ಟ್ ಈ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂದಾಗ ರಾಜಕಾರಣದಲ್ಲೂ ಸ್ವಯಂ ನಿವೃತ್ತಿ ತಗೊಂಡು ಇತರ ತೊಂಬತ್ ವರ್ಷ ಆದ್ರೂ ನನಗೆ ಟಿಕೆಟ್ ಬೇಕು ನಾನು ಮಂತ್ರಿ ಆಗ್ಬೇಕು ಸಿಎಂ ಆಗ್ಬೇಕು ಅಂತ ಹಪಾಹಪಿ ಇರುತ್ತೆ ಆಲ್ ಶ್ರೀನಿವಾಸ್ ಶ್ರೀನಿವಾಸ ಶೆಟ್ಟರು ಒಂದ್ ರೀತಿ ರೋಲ್ ಮಾಡ್ಲಾಗ್ಬಿಟ್ರು ಕರ್ನಾಟಕದಲ್ಲೂ ರಾಜಕಾರಣದಲ್ಲಿ ಹಿಂಗಿದ್ಯಾಲಪ್ಪ ಅಂತ ಹೇಳ್ದಾಗ ಬಿಜೆಪಿ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಒಂದ್ ಮಂತ್ರಿ ಮಾಡ್ಬೋದಾಗಿತ್ತು ಅಂತವ್ರು ಮಂತ್ರಿ ಆಗ್ಬೇಕು ಅನ್ನೋದು ಸಾಕಷ್ಟು ಜನರ ಒಂದು ಆಸೆ ಕನಸು ಒಳ್ಳೆಯವ್ರ ಆಗ್ಬೇಕು ಅಂತ ಬಿಜೆಪಿಗರಿಗೆ ಅಂತವ್ರ್ ಕಾಣಿಸಲ್ಲ ಈಗ ಇದು ಕಾರ್ಯಕರ್ತರು ಮಾತು ಎಲ್ಲಾ ಪಕ್ಷಾಂತರಗಳಿಗೆ ಬೇರೆ ಪ್ರಕರಣ ಮಾಡಿ ಅವ್ರಿಗೆ ಮಂತ್ರಿ ಮಂತ್ರಿಗಿರಿ ಮಾಡ್ತಾರೆ ಪಕ್ಷಕ್ಕಾಗಿ ದುಡಿದವ್ರು ಒಂದ್ ರೀತಿ ಸಜ್ಜನ ಸರಳ ಎಲ್ಲಾರ್ಗು ಮಾದರಿ ಆಗುವಂತ ರಾಜಕಾರಣಿ ಸೊ ಆಯ್ತು ಈಗ ನೆಕ್ಸ್ಟ್ ಯಾರಿಗೆ ನೆಕ್ಸ್ಟ್ ಯಾರು ಅಂತ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ಗೆ ರಾಜಕೀಯ ಗುರು ಅಂದರೆ ಬಿ ಜೆ ಪಿಯ ಹಿರಿಯ ನಾಯಕ ಎ ಜಿ ಕೋಡ್ಕೆ ಅವರು ಎ ಜಿ ಕೋಡ್ಕೆ ಅವರ ಮಾರ್ಗದರ್ಶನದಲ್ಲಿ ರಾಜಕೀಯದ ಕಾಗುಣಿತವನ್ನು ಕಲಿತವರು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಹಾಲಾಡಿ ಶ್ರೀನಿವಾಸ ಶೆಟ್ಟ್ರೆ ಎಷ್ಟು ಸಜ್ಜನರು ಅಂದರೆ ಇನ್ನು ಅವ್ರ ಗುರುಗಳು ಎಷ್ಟರ ಮಟ್ಟಿಗೆ ಇರಬಾರ್ದು ಕೋಡ್ಗೆ ಅವರು ಈಗ ಕೋಡ್ಗೆ ಅವರ ಮಗ ಸದ್ಯ ಅವ್ರಿಗೆ ಟಿಕೆಟನ್ನು ಬಿಟ್ಟುಕೊಡ್ತಿದ್ದಾರೆ ಚರ್ಚೆ ಅವರ ಪುತ್ರ ಕಿರಣ್ ಕೋಡ್ಗೆ ಅವರಿಗೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಟಿಕೆಟನ್ನು ಕೊಡ್ತಿದ್ದಾರೆ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಬಿಜೆಪಿ ವಲಯದಲ್ಲಿ ಇನ್ನು ಕೂಡ ಚರ್ಚೆಗಳು ನಡೀತಾ ಇವೆ ಕುಂದಾಪುರಕ್ಕೆ ಯಾರು ಹೊಸ ಅಭ್ಯರ್ಥಿಯನ್ನು ಕರ್ತ್ಕೊಂಡ್ಬರ್ಬೇಕಾ ಇಲ್ಲಾಡಿ ಇಲ್ಲ ಹಾಲಾಡಿ ಅವರ ಮಾತನ್ನ ಕೇಳಿ ಅವ್ರ ಸಪೋರ್ಟ್ ಮಾಡ್ತಿದ್ದಾರೆ ಕಿರಣ್ ಕೊಡ್ಕಿಗೆ ಟಿಕೆಟ್ ಅನ್ನ ಕೊಡ್ಬೇಕಾ ಚರ್ಚೆ ನಡೀತಿದೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಆ ಚರ್ಚೆ ಹಾಲಾಡಿ ನಿರ್ಧಾರ ಓಕೆನೆ ಹಾಲಾಡಿ ಅವ್ರ ಗುರುಗಳ ಮಗನ ಕೊಡಬೇಕು ಅನ್ನೋ ಆಸೆ ಓಕೆನೆ ಹೌದು ಹಾಲಾಡಿ ಮಾತನ್ನ ಬಿಜೆಪಿ ಒಪ್ಪಂಗಿದ್ರೆ ಅವ್ರ ಮಂತ್ರಿ ಆಗ್ತಿದ್ರಪ್ಪ ಚರ್ಚೆ ಆ ರೀತಿ ನಡೀತಾ ಇದೆ ಅನಿವಾರ್ಯ ಇದೆ ಅಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ಗೆ ವೈಯಕ್ತಿಕ ವರ್ಚಸ್ ಇದೆ ಅವ್ರು ಹೇಳಿದ್ರು ಟಿಕೆಟ್ ಕೊಟ್ಟರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅಲ್ಲಿ ಇಲ್ಲಾದ್ರೆ ಕಷ್ಟ ಬಿಜೆಪಿಗೆ ಯಾಕಂದ್ರೆ ಕಾಂಗ್ರೆಸ್ ಇಂದ ಕೂಡ ಆಚಾರ್ಯ ಅಭ್ಯರ್ಥಿ ದಿನೇಶ್ ಹೆಗಡೆ ಹೆಸರು ಅನೌನ್ಸ್ ಮಾಡ್ತೇವೆ ಫಸ್ಟ್ ಲಿಸ್ಟ್ ಅಲ್ಲಿ ಹೀಗಾಗಿ ಬಿಜೆಪಿ ಕೂಡ ತಮ್ಮ ಲಿಸ್ಟ್ನಲ್ಲಿ ಕುಂದಾಪುರದಲ್ಲಿ ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕು ಹಾಲಾಡಿ ಅವರ ಮಾತಿಗೆ ಆಬ್ವಿಯಸ್ಲಿ ಮನ್ನಣೆ ಕೊಡಲೇಬೇಕು ಯಾಕಂದ್ರೆ ಅವರ ಪ್ರಭಾವ ಹೆಚ್ಚಾಗಿದೆ ನೂರೈವತ್ತು ಸ್ಥಾನಗಳನ್ನು ಟಾರ್ಗೆಟ್ ಮಾಡಿರುವಂತಹ ಬಿಜೆಪಿ ಒಂದೊಂದು ಸ್ಥಾನ ಕೂಡ ಮುಖ್ಯ ಒಂದೊಂದು ಕ್ಷೇತ್ರ ಕೂಡ ಮುಖ್ಯ ಹೀಗಾಗಿ ಕುಂದಾಪುರದ ವಿಚಾರದಲ್ಲಿ ಹಾಲಾಡಿ ಅವರನ್ನು ನಿರ್ಲಕ್ಷಿಸಬಹುದು ಆದರೆ ಹಾಲಾಡಿ ಅವರ ಮಾತನ್ನು ನಿರ್ಲಕ್ಷಿಸೋದು ಅಷ್ಟು ಒಳ್ಳೆಯದಲ್ಲ ಬಿಜೆಪಿಗೆ ವೀಕ್ಷಕರೇ ನಿಮ್ಮ ಪ್ರಕಾರ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಒಳ್ಳೆಯವರಿಗೆ ಯೋಗ್ಯರಿಗೆ ಅರ್ಹರಿಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಕಳಿಸಿ ಯಾವುದೇ ಜಾತಿ ಧರ್ಮ ಪಕ್ಷ ಇದ್ಯಾವುದನ್ನು ಕೂಡ ನೋಡದೆ ಯಾರು ಬೆಸ್ಟ್ ಅಭ್ಯರ್ಥಿಯಪ್ಪ ಅಂತವ್ರಿಗೆ ಮಾತ್ರ ಓಟ್ ಹಾಕಿ ಅವರನ್ನ ಗೆಲ್ಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ